ಸುಮಾರು ವರ್ಷಗಳಾದರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದೆಯಾ ಹಾಗಾದ್ರೆ ಗರ್ಭಗುಡಿ ಐವಿಎಫ್ ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ ಐವಿಎಫ್ ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ ಐವತ್ತೈದು ಸಾವಿರ ರೂಪಾಯಿಗಳ ಭಾರಿ ರಿಯಾಯಿತಿ ತಡೆಯಾಕೆ ನೈನ್ ಒನ್ ನೈನ್ ಒನ್ ಜೀರೋ ಏಟ್ ತ್ರೀ ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಈಗಲೇ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಜೂನ್ ಮೂವತ್ತರವರೆಗೆ ಮಾತ್ರ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ ಪಾಲಿಸಿ ಬಜಾ ಡಾಟ್ ಕಾಮ್ ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ನನ್ನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ನರೇಂದ್ರ ಮೋದಿ ಅವರ ಪ್ರಧಾನಿ ಪದಗ್ರಹಣ ಕಾರ್ಯಕ್ರಮ ಭಾನುವಾರ ನಡೀತಾ ಇದೆ ದಿಲ್ಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ದಿಲ್ಲಿಯಾದ್ಯಂತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಲಾಗಿದೆ ರಾಷ್ಟ್ರಪತಿ ಭವನದ ಸುತ್ತ ಪ್ಯಾರಾಮಿಲಿಟರಿ ಪಡೆಗಳ ಐದು ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದ್ದು ಭಾರಿ ಭದ್ರತೆ ಒದಗಿಸಲಾಗಿದೆ ದಿಲ್ಲಿಯ ಮೂಲೆ ಮೂಲೆಯಲ್ಲಿ ಸಿಸಿಟಿವಿ ಕಣ್ಗಾವಲು ಹಾಕಿದ್ದು ಸುಮಾರು ಐನೂರು ಸಿಸಿಟಿವಿ ಕ್ಯಾಮೆರಾಗಳ ವಿಜುವಲ್ಗಳನ್ನು ಏಕಕಾಲದಲ್ಲಿ ಮಾನಿಟರ್ ಮಾಡಲಾಗುತ್ತಿದೆ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ದಿಲ್ಲಿ ಪೊಲೀಸರ ಸ್ವಾಟ್ ಪಡೆಗಳು ಹಾಗೂ ಎನ್ಎಸ್ಜಿ ಪಡೆಗಳನ್ನು ನಿಯೋಜಿಸಲಾಗಿದೆ ರಾಷ್ಟ್ರಪತಿ ಭವನದ ಒಳಗೆ ಹಾಗೂ ಹೊರಗೆ ತ್ರೀ ಲೇಯರ್ ಸೆಕ್ಯೂರಿಟಿ ಇದೆ ಹೊರಗಿನ ಲೇಯರ್ನಲ್ಲಿ ದಿಲ್ಲಿ ಪೊಲೀಸರು ಮಧ್ಯದಲ್ಲಿ ಪ್ಯಾರಾಮಿಲಿಟರಿ ಸಿಬ್ಬಂದಿ ಹಾಗೂ ಒಳಗೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ನ ಸಿಬ್ಬಂದಿ ನೇಮಿಸಲಾಗಿದೆ ಕೇವಲ ಭವನದ ಸುತ್ತಲೇ ಬರೋಬರಿ ಎರಡೂವರೆ ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಇವರ ಜೊತೆಗೆ ಸ್ನೈಪರ್ಗಳು ಭದ್ರತೆಗಾಗಿ ಡ್ರೋನ್ಗಳನ್ನು ಕೂಡ ನಿಯೋಜಿಸಲಾಗಿದೆ ಜೊತೆಗೆ ಸಂಸದ್ ಮಾರ್ಗ ರೈಜಿನಾ ರೋಡ್ ರಾಜೇಂದ್ರ ಪ್ರಸಾದ್ ರಸ್ತೆ ಮದರ್ ತೆರೆಸಾ ಕ್ರೆಸೆಂಟ್ ಹಾಗೂ ಸರ್ದಾರ್ ಪಟೇಲ್ ಮಾರ್ಗ ಸೇರಿ ದಿಲ್ಲಿಯ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ ಪಾಸ್ ಇದ್ದ ವಾಹನಗಳಿಗಷ್ಟೇ ಎಂಟ್ರಿ ಕೊಡಲಾಗಿದೆ ಅಲ್ಲದೆ ದಿಲ್ಲಿ ಬಾರ್ಡರ್ನಲ್ಲೂ ಹೊರಹೋಗುವ ಮತ್ತು ಒಳಬರುವ ವಾಹನಗಳ ತಪಾಸಣೆ ಶುರು ಮಾಡಲಾಗಿದೆ ಏನು ದಿಲ್ಲಿಯನ್ನು ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ ವಿಮಾನ ಹೆಲಿಕಾಪ್ಟರ್ ಡ್ರೋನ್ ಏರ್ ಬಲೂನ್ ಹೀಗೆ ಯಾವುದೇ ರೀತಿಯ ಹಾರುವ ವಸ್ತುಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಜೊತೆಗೆ ಭಾರತದ ನೇಬರ್ಹುಡ್ ಫಸ್ಟ್ ಪಾಲಿಸಿಯಂತೆ ಸಾರ್ಕ್ ಒಕ್ಕೂಟದ ನಾಯಕರನ್ನ ಅಂದರೆ ಪಾಕಿಸ್ತಾನವೊಂದನ್ನು ಬಿಟ್ಟು ಇನ್ನೆಲ್ಲರಿಗೂ ಆಹ್ವಾನ ಕೊಡಲಾಗಿದೆ ಜಿ ಟ್ವೆಂಟಿ ಮಾದರಿಯಲ್ಲೇ ಅವರಿಗೆ ಭದ್ರತೆ ಕೊಡಲಾಗಿದೆ ನಾಯಕರು ದಿಲ್ಲಿಯ ಲೀಲಾ ತಾಜ್ ಐಟಿಸಿ ಮೌರ್ಯ ಕ್ಲಾರ್ಡ್ಜಸ್ ಹಾಗೂ ಒಬೆರಾಯ್ ಹೋಟೆಲ್ಗಳಲ್ಲಿ ತಂಗುತ್ತಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರಾಷ್ಟ್ರ ನಾಯಕರ ಸೆಕ್ಯೂರಿಟಿ ಪ್ರೊಟೋಕಾಲ್ ಅನ್ನು ಫಾಲೋ ಮಾಡಿ ಅವರ ಅಗತ್ಯಕ್ಕೆ ತಕ್ಕ ಭದ್ರತೆಯನ್ನು ನೀಡಲಾಗಿದೆ ಇನ್ನೊಂದು ಕಡೆ ಜೂನ್ ಒಂಬತ್ತರ ಸಂಜೆ ಪ್ರಧಾನಿಯಾಗಿ ಮೋದಿ ಅಧಿಕಾರ ಸ್ವೀಕರಿಸುವ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಬಿಜೆಪಿ ಪ್ರಭಾವಿ ನಾಯಕ ಅಮಿತ್ ಶಾ ಮೋದಿ ಅವರನ್ನ ಮೀಟ್ ಮಾಡಲಿದ್ದಾರೆ ಈ ವೇಳೆ ಮೋದಿ ಅವರ ಜೊತೆಗೆ ಹೊಸ ಸರ್ಕಾರ ರಚನೆ ಕುರಿತಂತೆ ವಿವಿಧ ಖಾತೆಗಳ ಸಚಿವ ಸ್ಥಾನಗಳು ಸೇರಿದಂತೆ ಕೆಲ ಮಹತ್ವದ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದರ ನಡುವೆ ಖಾತೆ ಹಂಚಿಕೆ ವಿಚಾರ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಈ ಸಲ ಟಿಡಿಪಿಗೆ ನಾಲ್ಕು ಖಾತೆ ಮತ್ತು ಜೆಡಿಯುಗೆ ಎರಡು ಖಾತೆ ಕೊಡೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತೆಲ್ಲ ಮಾಧ್ಯಮಗಳ ವರದಿಯಾಗ್ತಾ ಇದೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಊಹಾಪೋಹ ಪಟ್ಟಿ ಫೈನಲ್ ಆದ ಮೇಲೆನೆ ಗೊತ್ತಾಗತ್ತೆ ಯಾರು ಮಂತ್ರಿ ಆಗ್ತಾ ಇದ್ದಾರೆ ಅಂತ ಏನೋ ಭಾರತ ಮಾಲ್ಡೀವ್ಸ್ ಬಿಕ್ಕಟ್ಟಿನ ನಡುವೆ ಕೂಡ ಜೂನ್ ಒಂಬತ್ತನೇ ತಾರೀಕು ನಡೆಯಲಿರೋ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರಿಗೆ ಆಹ್ವಾನ ಕೊಡಲಾಗಿತ್ತು ಇದಕ್ಕೆ ರಿಯಾಕ್ಟ್ ಮಾಡಿರೋ ಮೊಯಿಜು ಐತಿಹಾಸಿಕ ಸಮಾರಂಭದಲ್ಲಿ ಭಾಗಿಯಾಗೋದು ಗೌರವ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಜೊತೆಗೆ ಉಭಯ ದೇಶಗಳ ಸಂಬಂಧ ಇನ್ನಷ್ಟು ಬಲಪಡಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕೆಲಸ ಮಾಡೋಕೆ ಎದುರು ನೋಡ್ತಾ ಇದ್ದೀನಿ ಭಾರತ ಮಾಲ್ಡೀವ್ಸ್ ಸಂಬಂಧ ಒಂದೊಳ್ಳೆ ಮಾರ್ಗದ ಕಡೆಗೆ ಸಾಕ್ತಾ ಇದೆ ಅಂತ ಹೇಳಿದ್ದಾರೆ ಒಂದ್ ಕಡೆ ಮೋದಿ ಪದಗ್ರಹಣಕ್ಕೆ ತಯಾರಿಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷ ವಿಪಕ್ಷ ನಾಯಕನ ಸ್ಥಾನಕ್ಕೆ ತಯಾರಿ ಮಾಡ್ತಾ ಇದೆ ಅದರಲ್ಲೂ ಈ ಬಾರಿ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನ ವಿಪಕ್ಷ ನಾಯಕರನ್ನಾಗಿ ಕೂರಿಸೋಕೆ ಕಾಂಗ್ರೆಸ್ ಹರಸಾಹಸ ಪಡ್ತಿರೋ ತರ ಕಾಣಿಸ್ತಾ ಇದೆ ಎಂದಿನಂತೆ ಅದೇ ಹಳೇ ಸೀನ್ ರಿಪೀಟ್ ದಿಲ್ಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ರಾಹುಲ್ ಗಾಂಧಿ ನೀವೇ ವಿಪಕ್ಷ ನಾಯಕ ಆಗಬೇಕು ನೀವಿಲ್ಲ ಅಂದ್ರೆ ಬೇರೆ ಕಷ್ಟ ನೀವೇ ಆಗ್ಲೇಬೇಕು ಅಂತ ಸರ್ವಾನುಮತದಿಂದ ರೆಸೊಲ್ಯೂಷನ್ ಪಾಸ್ ಮಾಡಲಾಗಿದೆ ಆದ್ರೆ ಬೇಡ ನಾನಾಗಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರಂತೆ ಇಲ್ಲ ನೀವು ಆಗಲೇಬೇಕು ಅಂತ ಹೇಳಿದ್ರಂತೆ ಇಲ್ಲ ನಾನು ಆಗಲ್ಲ ಅಂತ ಹೇಳಿದ್ರಂತೆ ಆಮೇಲೆ ಬಿಡಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಟೈಮ್ ತಗೊಂಡ್ರಂತೆ ಈ ಮೀಟಿಂಗ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಇತರರು ಹಾಜರಿದ್ದರು ಏನೋ ಇದಾದ ಬಳಿಕ ನಡೆದ ಕಾಂಗ್ರೆಸ್ ಪಕ್ಷದ ನೂತನ ಸಂಸದರ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಸಂಸದೀಯ ಪಾರ್ಟಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀಡಿರೋ ಪ್ರದರ್ಶನದ ಬಗ್ಗೆ ಹಾಗೂ ಮುಂದಿನ ಕಾರ್ಯವೈಖರಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚಿಸಲಾಗಿದೆ ಯುಪಿಯ ರಾಯಬರೇಲಿ ಹಾಗೂ ಕೇರಳದ ವಯನಾಡು ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋ ರಾಹುಲ್ ಗಾಂಧಿ ವೈನಾಡಿನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿಯಿಂದ ತೆರವಾಗೋ ವೈನಾಡು ಲೋಕಸಭಾ ಕ್ಷೇತ್ರದಿಂದ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕಣಕ್ಕಿಳಿಯಬಹುದು ಅಂತ ಚರ್ಚೆ ನಡೀತಾ ಇದೆ ಇನ್ನಷ್ಟೇ ಸ್ಪಷ್ಟತೆ ಬರಬೇಕಾಗಿದೆ ಮತ್ತೊಂದು ಕಡೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುಪಿಯಲ್ಲಿ ಆ ಎಸ್ಪಿ ಜೊತೆ ಸೇರಿಕೊಂಡು ಕಳೆದ ಬಾರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ತೋರಿಸೋದಕ್ಕಾಗಿ ಅಲ್ಲಿನ ಮತದಾರರಿಗೆ ಥ್ಯಾಂಕ್ಸ್ ಹೇಳೋಕೆ ಕಾಂಗ್ರೆಸ್ ಜೂನ್ ಹನ್ನೊಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ಧನ್ಯವಾದ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅಂತ ಘೋಷಿಸಿದೆ ಚುನಾವಣಾ ಫಲಿತಾಂಶದ ದಿನದಂದೇ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ ದೇಶಾದ್ಯಂತ ಭಾರಿ ಕೋಲಾಹಲ ಕಾರಣ ಆಗಿದೆ ಬರೋಬ್ಬರಿ ಅರವತ್ತೇಳು ಮಂದಿ ಏಳನೂರ ಇಪ್ಪತ್ತಕ್ಕೆ ಏಳುನೂರ ಇಪ್ಪತ್ತು ಮಾರ್ಕ್ಸ್ ಪಡೆದು ಅಗ್ರ ಸ್ಥಾನ ಪಡೆದಿದ್ದು ಇದಕ್ಕೆ ಹಲವರು ಸಂಶಯ ವ್ಯಕ್ತಪಡಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸೇರಿ ಕೆಲ ರಾಜಕೀಯ ಪಕ್ಷಗಳು ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಈ ಎನ್ ನಡೆಸುವಂತ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸ್ಕ್ಯಾಮ್ ನಡೆಸಿದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಬಿಡುಗಡೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನೀಟ್ ಪರೀಕ್ಷೆಯಲ್ಲಿ ಒಬ್ಬ ಅಭ್ಯರ್ಥಿ ಮಾತ್ರ ಫುಲ್ ಮಾರ್ಕ್ಸ್ ಪಡೆದಿದ್ದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಬ್ಬರು ಪೂರ್ಣ ಅಂಕ ಪಡೆದಿದ್ದರು ಆದರೆ ಈ ಬಾರಿ ಅರವತ್ತೇಳು ಮಂದಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಸೊ ಈ ಕಾಕತಾಳಿಯವೇ ಅಥವಾ ಅನಾಹುತವೇ ಅನ್ನೋದನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಈ ವಿವಾದ ದಿಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ತನಕವೂ ರೀಚ್ ಆಗಿದೆ ನೀಟ್ ಪರೀಕ್ಷೆ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳು ಸಲ್ಲಿಕೆಯಾಗ್ತಾ ಇವೆ ಕೋಲ್ಕತ್ತಾ ಹೈಕೋರ್ಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಪ್ರತಿಕ್ರಿಯೆ ಕೂಡ ಕೇಳಿತ್ತು ಇದರ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವಾಲಯ ಈ ಬಗ್ಗೆ ರಿಯಾಕ್ಟ್ ಮಾಡಿದೆ ನಮ್ಮದು ಪಾರದರ್ಶಕತೆ ಹೊಂದಿರೋ ಸಂಸ್ಥೆ ನಿಷ್ಪಕ್ಷಪಾತ ಮತ್ತು ಪಾರದರ್ಶಕತೆಗೆ ನಾವು ಕಮಿಟ್ ಆಗಿದ್ದೀವಿ ನೀಟ್ ಪರೀಕ್ಷೆ ಕುರಿತು ಸೃಷ್ಟಿಯಾಗಿರೋ ಗೊಂದಲಗಳ ಕುರಿತು ಮಾತುಕತೆ ನಡೆಸಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನೀಟ್ ಪರೀಕ್ಷೆ ಬಗ್ಗೆ ಪರಿಶೀಲನೆ ನಡೆಸೋಕೆ ನಾಲ್ಕು ಸದಸ್ಯರ ಉನ್ನತಾಧಿಕಾರಿಗಳ ಹೈ ಪವರ್ ಕಮಿಟಿಯನ್ನ ರಚಿಸುವುದಾಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನ್ ಎಂಟನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಕಳೆದೊಂದು ವಾರದಿಂದ ರಾಜ್ಯದ ಕೆಲವು ಕಡೆ ಮಳೆ ಸುರಿತಾ ಇದ್ದು ಈಗ ರಾಜ್ಯದ ಏಳು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ವಿಜಯಪುರ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಉಳಿದಂತೆ ದಕ್ಷಿಣ ಕನ್ನಡ ಗದಗ ಕಲಬುರಗಿ ರಾಯಚೂರು ಯಾದಗಿರಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಏನೋ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಸೋತಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟೀಮ್ ಕಾರಣ ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಅಹಿಂದ ಟೀಮ್ ಕೆಲಸ ಮಾಡ್ತಾ ಇದೆ ಹಾಗಾಗಿ ಡಿಕೆ ಸುರೇಶ್ ರನ್ನ ಅವರೇ ಸೋಲಿಸಿರೋದು ಅಂತ ಸುರೇಶ್ ಗೌಡ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಕುರಿತು ಮೈಸೂರಿನ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋದೇ ಒಳ್ಳೆಯದು ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿ ಇಷ್ಟ ಆಗಿಲ್ಲ ಬಿಜೆಪಿಗರು ಗ್ಯಾರಂಟಿ ವಿರುದ್ಧ ಮಾತನಾಡ್ತಿದ್ರು ಜನ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಜನರಿಗೆ ನಮ್ಮ ಗ್ಯಾರಂಟಿ ಇಷ್ಟ ಆಗಿಲ್ಲ ಅಂತಾನೆ ಅರ್ಥ ಅಲ್ವಾ ಗ್ಯಾರಂಟಿ ಯೋಜನೆ ಬಗ್ಗೆ ಸಿಎಂ ಮರುಪರಿಶೀಲನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಬಹಳ ಹೊಗಳಿ ಟಿಕೆಟ್ ಕೊಟ್ಟು ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ದ ಲಕ್ಷ್ಮಣ್ ಅವರೇ ಹೇಳಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಗೃಹ ಮಂತ್ರಿ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಗ್ಯಾರಂಟಿಗಳು ರಾಜಕೀಯ ಉದ್ದೇಶದಲ್ಲ ಈ ವಿಚಾರವಾಗಿ ನಾನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಎಲ್ಲ ಚರ್ಚೆ ಮಾಡಿ ಆಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ ಪ್ರಜ್ವಲ್ ನ ಹಾಸನ ಜಿಲ್ಲೆ ಹೊಳನರಸೀಪುರದ ನಿವಾಸಕ್ಕೆ ಕರ್ಕೊಂಡು ಬಂದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರು ಮಾಡಿದ್ದಾರೆ ಅಲ್ಲದೆ ಈ ಕೇಸ್ನಲ್ಲಿ ಪ್ರಜ್ವಲ್ ರ ಪ್ರೇಯಸಿ ಎನ್ನಲಾದವರಿಗೂ ಎಸ್ಐಟಿ ತಂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ ಹಾಗೆ ಮೂವತ್ನಾಲ್ಕು ದಿನಗಳ ಕಾಲ ವಿದೇಶದಲ್ಲಿದ್ದ ಪ್ರಜ್ವಲ್ಗೆ ಅವರ ಪ್ರೇಯಸಿಯೊಬ್ಬರು ಹಣ ಸಹಾಯ ಮಾಡಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತ ಆಗಿದೆ ಆದರೆ ಆ ಪ್ರೇಯಸಿ ಯಾರು ಅನ್ನೋ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಕಳೆದ ವರ್ಷ ಡಿಸೆಂಬರ್ ಹದಿಮೂರನೇ ತಾರೀಕು ಸಂಸತ್ನ ಭದ್ರತಾ ಉಲ್ಲಂಘನೆ ಪ್ರಕರಣ ಸಂಬಂಧ ಅರೆಸ್ಟ್ ಆಗಿರೋ ಆರು ಆರೋಪಿಗಳ ವಿರುದ್ದ ಇದೀಗ ದಿಲ್ಲಿ ಪೊಲೀಸರು ಜೂನ್ ಏಳನೇ ತಾರೀಕು ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಯುಎಪಿಎ ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಅಡಿಯಲ್ಲಿ ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನು ದಿಲ್ಲಿಯ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗಿದೆ ಈ ಚಾರ್ಜ್ ಶೀಟ್ನಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಥವಾ ಉಗ್ರ ಸಂಘಟನೆಗಳನ್ನು ಹೆಸರಿಸಲಾಗಿಲ್ಲ ಪಾರ್ಲಿಮೆಂಟ್ ಒಳಗೆ ನುಗ್ಗಿ ಪ್ರಭಾವ ಬೀರಿ ಎಲ್ಲರ ಗಮನ ಸೆಳೆಯೋಕೆ ಆರೋಪಿಗಳು ಬಯಸಿದ್ರು ನಿರುದ್ಯೋಗ ರೈತರ ಪ್ರತಿಭಟನೆ ಅನ್ನೋ ಅಂಶಗಳನ್ನ ಇಟ್ಟುಕೊಂಡು ಈ ಆರೋಪಿಗಳು ಈ ರೀತಿ ಪ್ರತಿಭಟಿಸಿದ್ದಾರೆ ಇವರ ಈ ನಡವಳಿಕೆಗೆ ರಾಜಕೀಯ ಪ್ರೇರಣೆ ಕೂಡ ಇತ್ತು ಅಂತ ಉಲ್ಲೇಖ ಮಾಡಲಾಗಿದೆ ಆದರೆ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಅನ್ನೋದನ್ನ ಮಾತ್ರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗೆ ಕಳೆದ ವರ್ಷ ಸಂಸತ್ತಿನಲ್ಲಿ ದೊಡ್ಡ ಮಟ್ಟದ ಭದ್ರತಾ ಲೋಪ ಆಗಿತ್ತು ಕಲಾಪ ನಡೆಯುವ ವೇಳೆ ದುಷ್ಕರ್ಮಿಗಳಿಬ್ಬರು ಲೋಕಸಭೆಯ ವೀಕ್ಷಣಾ ಗ್ಯಾಲರಿಯಿಂದ ಸದನಕ್ಕೆ ಹಾರಿ ಕೋಲಾಹಲ ಉಂಟು ಮಾಡಿದ್ರು ಹಳದಿ ಹೊಗೆ ಉತ್ಪತ್ತಿ ಮಾಡುವ ಸಾಮಗ್ರಿಯನ್ನ ಶೂನಿಂದ ತೆಗೆದು ಸಂಸತ್ನಲ್ಲಿ ಸ್ಪ್ರೇ ಮಾಡಿ ಹೊಗೆ ಎಬ್ಬಿಸಿದ್ರು ಈ ಪ್ರಕರಣ ಸಂಬಂಧ ಇದೀಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಮಾಧ್ಯಮ ಲೋಕದ ದಂತಕತೆ ತೆಲುಗಿನ ಈ ನಾಡು ಸುದ್ದಿ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯ ಸಂಸ್ಥಾಪಕ ರಾಮೋಜಿ ರಾವ್ ನಿಧನರಾಗಿದ್ದಾರೆ ಜೂನ್ ಎಂಟನೇ ತಾರೀಕು ಬೆಳಗ್ಗೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಎಂಬತ್ತೇಳರ ವಯಸ್ಸಲ್ಲಿ ರಾಮಾಜಿರಾವ್ ಕೊನೆಯುಸಿರೆಳೆದಿದ್ದಾರೆ ಪ್ರಧಾನಿ ಮೋದಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರು ರಾಮೋಜಿರಾವ್ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಭಾರತದ ಪತ್ರಿಕೋದ್ಯಮ ಹಾಗೂ ವಿಶೇಷವಾಗಿ ಸಿನಿ ಜಗತ್ತಿಗೆ ಮಹತ್ವದ ಕೊಡುಗೆಗಳನ್ನು ಕೊಟ್ಟು ಅಳಿಸಲಾಗದ ಚಾಪನ ಮೂಡಿಸಿದ್ದಾರೆ ಅಂತ ಇವರ ಸಾಧನೆಯನ್ನ ಮೋದಿ ಸ್ಮರಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ